ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿಚ್ಚ ನಾಲ್ ಶಕುದ ಕನ್ನಡ ವ್ಲಾಗ್ಸ್ ಸೊ ಇವತ್ತು ಬಂದ್ಬಿಟ್ಟು ನನ್ನ ದನು ಬರ್ತಡೇನ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ಯಾಟರ್ಡೆ ಮತ್ತು ಸಂಡೇ ಎರಡು ದಿನದ ವ್ಲಾಗ್ ಆಗಿರುತ್ತೆ ಐ ಹೋಪ್ ನೀವೆಲ್ಲರೂ ಈ ವ್ಲಾಗ್ನ ಇಷ್ಟಪಡ್ತೀರ ಅಂತೇಳಿ ನಿಮಗೇನಾದರೂ ಸ್ವಲ್ಪನಾದರೂ ಈ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆ ಪಕ್ಕದಲ್ಲೇ ಕಾಣೋ ಬಿಲ್ ಬಟನ್ನ ಪ್ರೆಸ್ ಮಾಡಿ ಸೊ ದಟ್ ನೀವು ಬೆಲ್ ಬಟನ್ನ ಪ್ರೆಸ್ ಮಾಡೋದ್ರಿಂದ ನಿಮಗೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಗಳು ಮೊದಲೇ ಬರುತ್ತೆ ಓಕೆನ ಸೊ ಇಲ್ಲಿ ಬಂದ್ಬಿಟ್ಟು ಸ್ಯಾಟರ್ಡೆ ಈವ್ನಿಂಗ್ ನಾವು ಊರಿಗೆ ಹೋಗ್ಬೇಕಿತ್ತು ಆ್ಯಕ್ಚುಲಿ ಹೇಳಬೇಕಂದ್ರೆ ಸಟರ್ಡೆ ಮಾರ್ನಿಂಗ್ಗೆ ಹೋಗಬೇಕಿತ್ತು ಬಟ್ ಹೋಗೋಕ್ಕಾಗಿಲ್ಲ ಅಂತೇಳಿ ಸ್ಯಾಟರ್ಡೆ ಈವ್ನಿಂಗ್ ಇಲ್ಲಿ ಹೋಗ್ತಾ ಇದ್ದೀವಿ ಹಾಗೆ ಹೋಗ್ತಾ ಅಂದವೇ ಪುನಿಯ ಅಣ್ಣ ಅವ್ರ ಮನೆಯಲ್ಲಿ ಪುನಿಯಣ್ಣ ನಿರ್ವಹಣೆ ಎಲ್ಲ ಸೇರಿಕೊಂಡು ಕೇಕ್ ತಂದಿದ್ದರು ದನ ಬರ್ಡೇಗೆ ಅಂತೇಳಿ ಸೊ ಹಾಗೆ ಅವ್ರ ಮನೆಗೆ ಬಂದ್ಬಿಟ್ಟು ಇಲ್ಲಿ ಕೇಕ್ ಕಟ್ಟಿಂಗ್ ಮುಗಿಸ್ಕೊಂಡು ಊರಿಗೆ ಹೋಗೋಣ ಅಂತೇಳಿ ಕೇಕ್ ಕಟ್ ಮಾಡ್ತಾ ಇದ್ವಿ

ಇನ್ನು ಇವರಿಬ್ಬರ ಬಗ್ಗೆ ಹೇಳಬೇಕು ಅಂದರೆ ಪುಣ್ಯಾಣ ಮತ್ತು ನಿರ್ವಹಣ್ ನಮ್ಮ ದನಗೆ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಇಯರ್ಸ್ ಇಂದನು ಫ್ರೆಂಡ್ ಅಂತಾನೆ ಹೇಳ್ಬೋದು ನಿರ್ವಹಣ ಬಂದ್ಬಿಟ್ಟು ಇವರಿಬ್ಬರು ಸ್ಕೂಲ್ ಮೇಟ್ ಆಗಿರುತ್ತಾರೆ ಪುನಿಯಣ ಬಂದ್ಬಿಟ್ಟು ಒಂದು ಫಿಫ್ಟೀನ್ ಇಯರ್ಸ್ ಇಂದನು ಪರಿಚಯ ಇರುತ್ತೆ ಫಸ್ಟ್ ನಮ್ಮ ದನ ತಲಗಟ್ಪುರದಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಡ ಪುನಿಯಾಣ ಪರಿಚಯ ಆಗಿದ್ದು ಇದುವರೆಗೂ ಇವರಂತೂ ನಾನು ಮದುವೆ ಆದಾಗಿಂದ ನೋಡ್ದಂಗೆ ಒಂದು ವರ್ಷದ ಬರ್ಡೇನೂ ಮಿಸ್ ಮಾಡೇ ಇಲ್ಲ ಧನುಗೆ ಪ್ರತಿ ವರ್ಷವೂ ಅಷ್ಟೇ ಅಟ್ಲೀಸ್ಟ್ ನಮ್ಮ ಮನೆಗೆ ಬಂದು ಕೇಕ್ ಕಟ್ ಮಾಡಿಸ್ತಾರೆ ಇಲ್ಲಾಂದರೆ ದನು ಧನೂನಾಗಲಿ ಅವ್ರ ಮನೆ ಹತ್ರ ಕರ್ಕೊಂಡಿಲ್ಲ ಇಲ್ಲಾದರೂ ಹೊರಗಡೆ ಹೋಗಿದ್ದಾದರೂ ಸರಿ ಯಾವತ್ತೂ ಮಿಸ್ ಮಾಡಿಲ್ಲ ಅಂತಲೇ ಹೇಳ್ಬೋದು ಆವತ್ತು ಧನು ಬರ್ಡೇಗೆ ಮಾತ್ರ ಕೇಕ್ನ ಮಿಸ್ ಮಾಡದೆ ಕಟ್ ಮಾಡಿಸ್ತಾರೆ ಹಾಗೆಯೇ ಪ್ರತಿಯೊಂದು ವಿಷಯದಲ್ಲೂ ಅಷ್ಟೇ ತುಂಬ ಸಪೋರ್ಟಿವ್ ಆಗಿ ಇರ್ತಾರೆ ಅಲ್ಲಿ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಅದಾದಮೇಲೆ ಊರಿಗೆ ಬಂದ್ವಿ ನಮ್ಮ ಚಿಕ್ಕಪ್ಪನ ಮಗಳದ್ದು ಫಂಕ್ಷನ್ ಇತ್ತು ಹಾಗೆ ಅವ್ರ ಮನೆಯಲ್ಲಿ ದೇವ್ರ ಕರೆಯಿತ್ತು ಅಂತೇಳಿ ನಾವು ಊರಿಗೆ ಬಂದಿದ್ದು ದೇವ್ರ ಹತ್ರ ಎಲ್ಲ ಅಲ್ಲಿ ಮನೆ ಹತ್ರ ಎಲ್ಲ ಪೂಜೆ ಮುಗಿಸ್ಕೊಂಡು ಹಾಗೆ ದನು ಕೂಡ ಅದು ಅವ್ರ ಫ್ರೆಂಡ್ಸ್ ಜೊತೆ ಡ್ರಿಂಕರ್ ಫ್ಯಾಮಿಲಿ ಜೊತೆಗೆ ಬರ್ಡೇ ಹೋಗಿತ್ತು ಬಂದಿದ್ದು ಲೇಟಾಗಿ ಹೋಗಿತ್ತು ನಾವೇ ಲಾಸ್ಟಲ್ಲಿ ಮಲ್ಕೊಂಡೇ ಬಿಟ್ಟಿದ್ವಿ ಹುಡುಗರು ಆಮೇಲೆ ಮತ್ತೆ ಇದ್ದರು ಇವಾಗ ಇಲ್ಲಿ ಕೇಕ್ ಕಟ್ ಮಾಡಿಸ್ತಾ ಇದ್ವಿ ನನ್ನ ತಮ್ಮ ಕೇಕ್ನ ಹೇಳಿದವ ಸೊ ನಾನು ಯಾವಾಗ್ಲೂ ಧನನ ನೋ ಅಂತ ಕರೆಯೋದಕ್ಕೆ ಹ್ಯಾಪಿ ಬರ್ಡೇ ಧನು ಅಂತೇಳಿ ಬ್ರ್ಯಾಕೆಟ್ ಅಲ್ಲಿ ನೋವು ಅಂತ ಕೂಡ ಹಾಕ್ಸ್ಕೊಂಡ್ ಬಂದಿದ್ದ

ಸೊ ಇಲ್ಲಿ ದನೂರು ಬಂದಾಗ ಆಲ್ಮೋಸ್ಟ್ ಒಂದು ಲೆವೆನ್ ಓ ಕ್ಲಾಕ್ ಆಗೋಗಿತ್ತು ಇವಾಗ ಇಲ್ಲಿ ಕೇಕ್ ಕಟಿಂಗ್ ಎಲ್ಲ ಮುಗಿಸ್ಕೊಂಡ್ವಿ ಹಾಗೇನೇನೆ ನನ್ನ ಮಗಳು ಅಷ್ಟೇನೆ ಮಲ್ಕೊಂಡೇ ಇರಲಿಲ್ಲ ನಾವೆಲ್ಲ ನಿದ್ದೆ ಮಾಡಕ್ ರೆಡಿ ಆಗ್ಬಿಟ್ಟಿದ್ವಿ ಬಟ್ ಅವಳಿಗಿನ್ನೂ ನಿದ್ದೆ ಬಂದಿರಲಿಲ್ಲ ಇಲ್ಲೆಲ್ಲ ಎಲ್ಲ ತಿಂದ್ಕೊಂಡು ಅದಾದಮೇಲೆ ಇಲ್ಲಿ ಬಂದ್ಬಿಟ್ಟು ನೆಕ್ಸ್ಟ್ ಡೇ ಅಂದರೆ ಸಂಡೇ ಮಾರ್ನಿಂಗ್ ಬಂದ್ಬಿಟ್ಟು ನನ್ನ ತಂಗಿದು ಫಂಕ್ಷನ್ ಇತ್ತು ಅಂತ ಹೇಳಿದ್ನಲ್ಲ ಅವಳಿಗೆ ಗಿಫ್ಟ್ ತೊಗೋಬೇಕು ಬಾ ಅಂತೇಳಿ ಏಮಿ ಕರ್ಕೊಂಡು ಹೋಗ್ತಾ ಇದ್ದಾನೆ ಇಲ್ಲಿ ಸೊ ನಾವಿವಾಗ ನೆಲ್ಮಂಗ್ಲಕ್ಕೆ ಹೋಗ್ತಾ ಇದ್ದೀವಿ ನೆಲ್ಮಂಗ್ಲದಲ್ಲಿ ಹಂಗೆ ಸ್ವಲ್ಪ ಪರ್ಚೇಸಿಂಗ್ ಅಂದರೆ ಗಿಫ್ಟ್ ಮಾತ್ರ ಅಂದರೆ ಪರ್ಚೇಸಿಂಗ್ ಅಂದರೆ ಆ ಥರ ಏನಿಲ್ಲ ಜಸ್ಟ್ ಅವಳಿಗೆ ಒಂದು ಗಿಫ್ಟ್ ಪರ್ಚೇಸ್ ಮಾಡಬೇಕಿತ್ತು ಅದಕ್ಕೋಸ್ಕರ ಬಂದ್ವಿ ಹಾಗೆ ಇಲ್ಲಿ ಒಂದು ಅಂಗಡಿಗೆ ಹೋಗಿದ್ವಿ ಬಟ್ ಅಲ್ಲಿ ಏನಂತಂದರೆ ಅವ್ರಿಗೆ ಕಸ್ಟಮರ್ನ ಹೇಗೆ ಮಾತಾಡಬೇಕು ಅನ್ನೋದೇ ಗೊತ್ತಿಲ್ಲ ಏನೋ ಒಂಥರ ಮಾತಾಡ್ತಾಯಿದ್ರು ಇಷ್ಟ ಆಗಲಿಲ್ಲ ಅದಾದಮೇಲೆ ನೆಕ್ಸ್ಟು ಬೇರೆ ಅಂಗಡಿಗೆ ಹೋಗ್ಬಿಟ್ಟು ಅಲ್ಲಿಗೆ ತೊಗೊಂಡು ಬಂದು ಮತ್ತೆ ಗಡಿಬಿಡಿಯಲ್ಲಿ ನಾವು ಮನೆಗೆ ಬಂದಾಗ ಹನ್ನೊಂದು ಗಂಟೆಗೆ ಹೋಗಿತ್ತು ಹನ್ನೊಂದು ಗಂಟೆ ಅಷ್ಟರಲ್ಲಿ ಮನೆ ಹತ್ರ ಬನ್ನಿ ಅಂತ ನಮ್ಮ ಚಿಕ್ಕಮ್ಮರೆಲ್ಲ ಹೇಳಿದರು ಬಟ್ ನಾವು ಬರೋದು ಲೇಟಾಗಿ ಹೋಯಿತು ಬಂದು ರೆಡಿಯಾಗಿ ಮತ್ತೆ ಹೋಗ್ತಾ ಇದ್ದೀನಿ ನಾನು ಅದಕ್ಕೆ ಹೇಗೆ ರೆಡಿಯಾಗಿದೆ ಅನ್ನೋದನ್ನ ವಿಡಿಯೋ ಕೂಡ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಸೊ ಕಾರಲ್ಲಿ ಹೋಗ್ತಾ ಹಂಗೆ ಸುಮ್ಮನೆ ಒಂದು ವಿಡಿಯೋನ ತೊಗೊಂಡಿದ್ದೆ ನಾನು ಇಲ್ಲಿ ಫಂಕ್ಷನಲ್ಲಿ ತ ನೋಡ್ತಾ ಇರ್ಬೋದು ಇಲ್ಲಿ ಈ ಥರ ನಾನು ರೆಡಿಯಾಗಿದೆ ಹಾಗೇ ನಾನು ಹಾಕಿರೋ ಔಟ್ಫಿಟ್ ಬಂದ್ಬಿಟ್ಟು ನಾನು ಪ್ರೀವಿಯಸ್ಲಿ ಒಂದು ಮಿಡಿನ ತೊಗೊಂಡಿದ್ದೆ ಆ ಮಿಡಿಗೆ ಮ್ಯಾಚಿಂಗ್ ಆಗೋ ಥರ ಪಿಂಕ್ ಕಲರ್ದು ವೆಲ್ವೆಟ್ ಬ್ಲೌಸ್ ಮತ್ತು ದೌಣಿ ವೆ ವೇರ್ ಮಾಡಿದ್ದೀನಿ ಇನ್ನು ಇಲ್ಲಿ ಬಂದ್ಬಿಟ್ಟು ಫ್ಯಾಮಿಲಿ ಫಂಕ್ಷನ್ ಅಂದರೆ ಕೇಳಂಗೆ ಇಲ್ಲ ಈ ಚಿಕ್ಕಮ್ಮ ದೊಡ್ಡಮ್ಮ ಹಾಕ್ತೀರು ವರ್ಗಿತ್ತಿದ್ದೀರು ಎಲ್ಲ ಸೇರ್ಕೊಂಬಿಟ್ಟಿರ್ತಾರಲ್ವ ಸೊ ಸಖತ್ತು ಮಾತಿರ್ತಿತ್ತು ಇಲ್ಲಿ ನೋಡ್ತಾ ಇರ್ಬೋದು ಲತಾ ಮಕ್ಕಳಿಂದ ಹೆಂಗೆ ಅವರ್ಜ್ ಆಗ್ತಾ ಇದ್ದಾಳೆ ಅಂತೇಳಿ ಆ್ಯಕ್ಚುಲಿ ಇವರು ಬಿಸಿಲಲ್ಲಿ ಆಟ ಆಡ್ತಾ ಇದ್ರು ಅದು ಮನೆಗೆ ಹೋಗಿ ಆಟ ಇವರು ನಾವು ಇಷ್ಟ ಬಂದಿದ್ದು ಆಡ್ತೀವಿ ಅಂತೆಲ್ಲ ಹೇಳಿ ಹೇಳಿ ಆಡ್ತಾ ಇದ್ರು ಹಾಗೆ ಇಲ್ಲಿ ಬಂದ್ಬಿಟ್ಟು ನನ್ನ ತಮ್ಮನ ಮದುವೆ ಇರೋ ಹುಡುಗಿ ಅಂದರೆ ನಿವೇದಿತನು ಮತ್ತು ಅವ್ರ ಅಮ್ಮ ಬಂದಿದ್ರು ಆ್ಯಕ್ಚುಲಿ ನಮ್ಮ ತಾತಂಗೆ ಸಡನ್ನಾಗಿ ನೋಡಿದ್ರೆ ಯಾರನ್ನೂ ತಾತ ಐಡೆಂಟಿಫೈ ಮಾಡೋಲ್ಲ ಅದರಲ್ಲೂ ಇವಳನ್ನ ನೋಡ್ತಾ ಇರೋದು ಇದು ಎರಡನೇ ಟೈಮ್ ಅಷ್ಟೇನೇನೆ ಮಾತುಕತೆ ನೋಡಕ್ಕೆ ಇವಾಗೆ ನೋಡ್ತಾ ಇರೋದಲ್ವ ಸೊ ಅದಕ್ಕೆ ಯಾರು ಗೊತ್ತಾಗಿಲ್ಲ ಅಂತೇಳಿ ಹೇಳ್ತಾ ಇತ್ತು ಅದಕ್ಕೆ ನಾವೆಲ್ಲ ಫನ್ನಾಗೇನು ಒಂಥರ ಚೆನ್ನಾಗಿತ್ತಲ್ವ ಅಂತೇಳಿ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡೆ ಇನ್ನು ಇಲ್ಲಿ ಬಂದ್ಬಿಟ್ಟು ಫ್ಯಾಮಿಲಿ ಫೋಟೋ ತೆಗಿಯೋಣ ಅಂತ ತೆಗಿಸ್ಕೊಳ್ಳೋಣ ಅಂತೇಳಿ ಎಲ್ಲರೂ ನಿಂತ್ಕೊಂಡು ಫೋಟೋ ತೆಗಿಸ್ಕೊಳ್ತಾ ಇದ್ದೀವಿ ನಮ್ಮಮ್ಮ ನಮ್ಮ ಆಂಟಿ ನಮ್ಮ ದೊಡ್ಡಮ್ಮ ಹಾಗೆ ನಮ್ಮ ಚಿಕ್ಕಪ್ಪ ಮತ್ತು ನಿವೇದಿತ ಅವರಮ್ಮ ಎಲ್ಲರೂ ಸೇರಿಕೊಂಡು ಫೋಟೋ ತೆಗಿಸ್ಕೊಳ್ತಾ ಇದ್ವಿ ಚೆನ್ನಾಗಿತ್ತು ಅಂತಾರೆ ಫ್ಯಾಮಿಲಿ ಫಂಕ್ಷನ್ನು ಸಖತ್ತು ಖುಷಿಯಾಯಿತು ಬಟ್ ಒಂದು ಬೇಜಾರು ಏನಂತಂದರೆ ಸಂಜೆ ಬೇಗ ಹೋಗಬೇಕಾಗಿತ್ತು ದೇವ್ರ ಫಂಕ್ಷನ್ಗೆಲ್ಲ ಬಟ್ ಮಿಸ್ ಮಾಡಿಕೊಂಡೆ ದೇವ್ರ ಫಂಕ್ಷನ್ದೆಲ್ಲ त्यो यात्राको कन्फ्युजन आयो ज्योतिको मात्रै नाममा छलात्र अन पोडी फोटो छ यार के आ माने ग्लिनी न त इन्ु अनशन भइरिला सो नन फ्रेन्ड योर जोते उटकेन्ट बन्द अन्यायले २ बेरले उठा मर्छ ओइ भिडियो मा छ YouTube गर्दै छ हाय बाय बाय ಸೊ ಇದಿಷ್ಟು ಮುಗಿಸ್ಕೊಂಡು ಫಂಕ್ಷನ್ ಮುಗಿಸ್ಕೊಂಡು ನಾವು ಹೊರಟ್ವಿ ಇವಾಗ ಇಲ್ಲಿ ದೇವ್ರನ್ನ ಒಳಗಡೆಯಿಂದ ಆಚೆ ಕರ್ಕೊಂಡ್ ಬರ್ತಾ ಇದ್ರು ಹಾಗೇನೆ ನೋಡಿದ್ರಲ್ಲ ಇದಿಷ್ಟು ಕೂಡ ಸಾಟರ್ಡೆ ನಮ್ ದನು ಬರ್ಡೇ ಅದು ಈವ್ನಿಂಗ್ ವ್ಲಾಗ್ ಹಾಗೇನೇನೆ ಸಂಡೇದು ನನ್ನ ತಂಗಿದು ಹಾಫ್ ಸ್ಯಾರಿ ಫಂಕ್ಷನ್ ಆಗಿರುತ್ತೆ ಐ ಹೋಪ್ ನೀವು ಇಷ್ಟಪಟ್ಟಿರ್ತೀರ ಅಂತೇಳಿ ನಾವಂತೂ ಸಖತ್ತು ಖುಷಿ ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು ಇನ್ನು ಬಂದ್ಬಿಟ್ಟು ಫ್ಯಾಮಿಲಿ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಹಾಗೇನೇ ನಮ್ಮ ತಾ ನಮ್ಮ ಕಸಿನ್ಸ್ ಅಂದರೆ ನಮ್ಮ ತಾತನ ಅಣ್ಣನ ಮೊಮ್ಮಕ್ಕಳು ತಮ್ಮನ ಮೊಮ್ಮಕ್ಕಳು ಎಲ್ಲ ಮೊಮ್ಮಕ್ಕಳು ಅಂದರೆ ನಮ್ಮ ಇದ್ರವರು ವಂಶದ ಎಲ್ಲ ಹೆಣ್ಮಕ್ಳುಗಳು ಸೇರಿ ಗ್ರೂಪ್ ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ ಅದರಲ್ಲೂ ಕೆಲವೊಂದಿಬ್ಬರು ಮಿಸ್ ಆಗಿಬಿಟ್ಟಿದ್ದಾರೆ ಬಟ್ ಯಾರೆಲ್ಲ ಅಟೆಂಡ್ ಆಗಿದ್ರಲ್ಲ ಅವ್ರದೆಲ್ಲರ ಜೊತೆ ಒಂದು ಫೋಟೋ ತೊಗೊಂಡ್ವಿ ಈ ಥರ ಅಪ್ರೂಪಕ್ಕೆ ಸಿಕ್ಕಿದಾಗ ಎಷ್ಟು ಚೆನ್ನಾಗಿರುತ್ತೆ ಅಲ್ವ ಸೊ ನೋಡಿದ್ರಲ್ಲ ಈ ವ್ಲಾಗ್ ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ ಅನ್ಕೊಂತೀನಿ ಓಕೆ ಬಾ ಬಾ ಟೇಕ್ ಕೇರ್ ನಾನು ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ನಾನು ಏನು ಮಾಡ್ತಾ ಇದ್ದೀನಿ